ಸಿಂಗರ 477ನೇ ಜಯಂತ್ಯೋತ್ಸವ ಮಹಾರಾಣಾ ಪ್ರತಾಪ್ ವಿವಿಧೋದ್ದೇಶ ಸೇವಾ ಸಂಘದಿಂದ ಜಯಂತಿ ಆಚರಣೆ ಮಳಿಗೆ ಮಾಲೀಕರ ಪರ ವಿರೋಧದ ಮಧ್ಯೆ ನೆಲಮಹಡಿಗೆ ತೆರವು ಕಾರ್ಯಾಚರಣೆ ಮಹಾನಗರ ಪಾಲಿಕೆಯಿಂದ ನಗರದ ವಿವಿಧೆಡೆ ತೆರವುಗೊಳಿಸಿದ ಅಧಿಕಾರಿಗಳು ಮೇ 1ರಿಂದ 30ರವರೆಗೆ ಒಂದು ತಿಂಗಳು ಪಾನ ನಿಷೇಧ ಹೋರಾಟ ಸದ್ಯದಲ್ಲೇ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರುತ್ತೇನೆ ಎಂದು ಶಾಸಕ ಬಿಆರ್ ಪಾಟೀಲ್ ಕಲಬುರಗಿಯ ಮೊಟ್ಟೆ ಪ್ರಿಯರಿಗೆ ಕಾದಿದೆ ಒಂದು ಆಘಾತಕಾರ ಸುದ್ದಿ ಕಲಬುರಗಿಯ ಮಾರುಕಟ್ಟೆಯಲ್ಲಿ ದಾಳಿ ಇಟ್ಟಿವೆ ಅಂತ ನಕಲಿ ಮೊಟ್ಟೆ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಅಂಬೇಡ್ಕರ್ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣ ಹೆಸರಿಡಿ ಕರ್ನಾಟಕ ರಾಜ್ಯ ಸಮಸ್ತ ವೀರಶೈವ ಲಿಂಗಾಯತ ಒಕ್ಕೂಟದಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ತೊಗರಿ ಖರೀದಿ ಕೇಂದ್ರ ಕರ್ನಾಟಕದಲ್ಲಿ ಬಂದ್ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಓಪನ್ ಕೇಂದ್ರ ಸರ್ಕಾರದ ವಿರುದ್ಧ ಮಾರುತಿ ಮಾರ್ಪಡೆ ಗರಂ समय के स्वागत नानु अंबुजैन मलखेडकर इंदु महाराणा प्रताप सिंगर 477ने जयंती शिवशक्ति नगर श्री तुळजा भवानी मंदिर अद्धूरियागि आचरिसलायितु ಈ ಕಾರ್ಯಕ್ರಮಕ್ಕೆ ಮಾಜಿ ಎಂಎಲ್ಸಿ ಶಶಿಲ್ ಜಿ ನಮೋಶಿ ಅರೆ ಅಲೆಮಾರಿ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ವೆಂಕಟೇಶ್ ಆರ್ ಯಾದವ್ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಪಾಟೀಲ್ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಠಲ್ ಜಾಧವ್ ಉದ್ಯಮಿ ಗುಂಡಪ್ಪ ಬೋಧನ್ ಬಂಜಾರ ಯುವ ಸಮಾಜದ ಅಧ್ಯಕ್ಷ ಕೃಷ್ಣರಾಜ್ ನಾಯಕ್ ಉದ್ಯಮಿ ಬಸವರಾಜ್ ಪಾಟೀಲ್ ಶಿವಶಕ್ತಿ ನಗರದ ಸಿದ್ದು ಅಸ್ತಿಗಿ ನಾರಾಯಣ ರಾವ್ ಎಸ್ ಸುರ್ವಸೆ ಕೃಷ್ಣಾಥ್ ಟಿ ಚೌಹಾಣ್ ಚಂದು ಪವಾರ್ ಮಹಾರಾಣಾ ಪ್ರತಾಪ್ ವಿವಿಧೋದ್ದೇಶ ಸೇವಾ ಸಂಘದ ಮಂಜುನಾಥ್ ಎಲ್ ಪವಾರ್ ಸಚಿನ್ ಎಸ್ पवार किरण एस साळुंके सेरिदंते अनेकरिद्दरु महाराणा प्रताप 477ನೇ जयंती उत्सव कार्यक्रम पागे नन के अत्यंत सतोष अन्सते मत आरद महान व्यक्तिया दिनाचरण आचरण मे नावेलू सेरदे महाराणा प्रताप अंतर और हर तक कई मेले कूदल मुगल राजधानी अथवा मुगल अंतर्रे सामान्य विषय कड़ी 300 वर्षकूच्ची समय नम देश के आलोर अफगानिस्तान आ भाग बाबर उमान आम अक्बर आ विषय बे निक ಆದರೆ ಒಂದು ಮಾತ್ರ ಸತ್ಯ ಅವರು ನಮ್ಮ ರಾಷ್ಟ್ರದವರೇನಲ್ಲ ಆದರೆ ನಮ್ಮ ರಾಜ್ಯದಿಂದ ಕೂಡ ನಿಜ ಆದರೆ ತದನಂತರ ನಮ್ಮ ದೇಶದಲ್ಲಿ ಇದ್ದಂತ ಅನೇಕ ರಾಜ್ಯಗಳು ಯಾರು ಮೊದಲನ್ನ ಎದುರಿಸಲಿಕ್ಕೆ ಯಾರು ಯಾರಿಗೂ ಧೈರ್ಯ ಇರಲಿಲ್ಲ ಆ ಧೈರ್ಯ ಇಲ್ಲದಂತ ಸಂದರ್ಭದಲ್ಲಿ ನಮ್ಮ ದೇಶ ನಮ್ಮೊರಿಗೆ ಇರಬೇಕು ಇದು ಒಂದು ಹಿಂದೂ ರಾಷ್ಟ್ರ ಅದರ ಅರ್ಥ ಇಲ್ಲಿ ಮುಸಲ್ಮಾನರು ಇರಬಾರ್ದಂತಲ್ಲ ಎಲ್ಲರೂ ಇರಬೇಕು ಆದರೆ ಆ ಪ್ರಮಾಣದಲ್ಲಿ ಇದು ಇಲ್ಲಿ ಇರಬೇಕಾದ್ರೆ ಅಂದ್ರೆ ಎಲ್ಲರೂ ಆಳಬೇಕಾದ್ರೆ ನಮ್ಮೊರು ಆಳಬೇಕಂತ ಅಂತ ಕಲ್ಪನೆ ಅವರಾಗಿತ್ತು ಆ ಕಾರಣದಿಂದ ಹಂದಾಜೊಂದು ಮುಗಿಲು ಒಂದು ರಾಜ್ಯ ಮಂತಾನಕ್ಕೆ ಎದುರಿಸಬೇಕು ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ ಅವರ ಜೊತೆಗೆ ಅನೇಕ ಸಣ್ಣ ರಾಜ್ಯದ ರಾಜ್ಯ ಮಂತಾನಗಳು ಕೂಡ ಇದ್ದರು ಮಹಾರಾಣಾ ಪ್ರತಾಪ ವಿವಿಧೇಶ ಸೇವಾ ಸಂಘ ಗಿಸಾಡಿ ಸಮಾಜ ಕಲಬುರಗಿ ಶ್ರೀ ತುಳಜಾ ಭವಾನಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು
477ನೇ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಶ್ರೀ ತುಳಜಾಭವನ ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಸುಮಾರು ಜನಸಂಖ್ಯೆ ತೆಗೆದುಕೊಂಡು ಇವತ್ತು ಒಂದು ಉತ್ಸವದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಮಹಾರಾಣ ಪ್ರತಾಪ್ ಅವರ ಜಯಂತಿ ಇಡಿ ಭಾರತ ದೇಶದಲ್ಲಿ ಕೂಡ ಎಲ್ಲಾ ರಾಜ್ಯದಲ್ಲಿ ಇವತ್ತು ಒಂದು ವಿಶೇಷವಾಗಿ ಎಲ್ಲಾ ಕಡೆ ಒಂದು ಒಂದು ಜಯಂತೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಹಾನಗರ ಪಾಲಿಕೆ ವತಿಯಿಂದ ನಿಯಮ ಬಾಹಿರ ನೆಲಮಹಡಿಗಳ ತೆರವು ಕಾರ್ಯಾಚರಣೆ ಕಲಬುರಗಿಯ ಹಲವೆಡೆ ನಡೆಯಿತು ಕಲಬುರಗಿ ನಗರದಲ್ಲಿ ಅಕ್ರಮ ಕಟ್ಟಡಗಳ ಹಾಗೂ ರಸ್ತೆ ಅಗಲೀಕರಣದ ಕುರಿತು ಚರ್ಚೆ ನಡೆಯುತ್ತಿದ್ದು ನೆಲಮಹಡಿ ಪಾರ್ಕಿಂಗ್ ಸ್ಥಳಗಳ ತೆರವು ಕಾರ್ಯಾಚರಣೆ ಮಹಾನಗರ ಪಾಲಿಕೆಯಿಂದ ಆರಂಭವಾಗಿದ್ದು ಇದಕ್ಕೆ ಎಲ್ಲರಿಂದ ಪರ ಹಾಗೂ ವಿರೋಧಗಳು ಕೇಳಿಬರುತ್ತಿವೆ ವಾಣಿಜ್ಯ ಕಟ್ಟಡಗಳ ನೆಲಮಹಡಿಯಲ್ಲಿ ವಾಹನ ನಿಲುಗಡೆಗೆ ಸ್ಥಾವಕಾಶ ಷರತ್ತಿನೊಂದಿಗೆ ಮಹಾನಗರ ಪಾಲಿಕೆಯಿಂದ ಪರವಾನಗಿ ಪಡೆದುಕೊಂಡೇ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅನೇಕ ವಾಣಿಜ್ಯ ಕಟ್ಟಡಗಳ ನೆಲಮಹಡಿಯಲ್ಲಿ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆ ಅಥವಾ ಮಾರಾಟ ಮಾಡಲಾಗಿದೆ ಸಾರ್ವಜನಿಕ ವ್ಯಾಪಾರಕ್ಕಾಗಿ ಬಂದಾಗ ಅವರು ತಮ್ಮ ವಾಹನಗಳು ನೆಲಮಹಡಿಯಲ್ಲಿ ನಿಲ್ಲಿಸಬೇಕು ಆದರೆ ಅನೇಕ ಕಟ್ಟಡಗಳಲ್ಲಿ ನೆಲಮಹಡಿಗಳಲ್ಲಿ ಮಳಿಗೆಗಳು ನಿರ್ಮಿಸಿದ್ದರಿಂದ ವಾಹನಗಳು ರಸ್ತೆಯಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ ಇದರಿಂದ ಪಾಲಿಕೆಯ ಮೊದಲನೇ ತಂಡ ಎಇಇ ಮಸ್ಜಿದ್ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಜೇವರ್ಗಿ ಕ್ರಾಸ್ ಕೇಂದ್ರ ಬಸ್ ನಿಲ್ದಾಣ ಆಲಂ ಚೆಕ್ ಪೋಸ್ಟ್ ನಿಂದ ಶಹಬಜರ್ ನಾಕಾದವರೆಗೆ ಸುಮಾರು 70ಕ್ಕೂ ಅಧಿಕ ನಿಯಮಬಾಹಿರ ನೆಲಮಹಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಅಲ್ಲದೆ ಸೇಡಂ ರಸ್ತೆ ಸಂತ್ರಾಸವಾಡಿ ರಸ್ತೆಯಲ್ಲಿ ಎಇಇ ರಂಗಪ್ಪ ಬಡಿಗೇರವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿದ್ದು 5ಕ್ಕೂ ಹೆಚ್ಚು ನೆಲಮಹಡಿಯನ್ನು ತೆರವುಗೊಳಿಸಲಾಗಿದೆ ನೀವು ಮೊಟ್ಟೆ ಪ್ರಿಯರ ಹಾಗಿದ್ದರೆ ಹುಷಾರ್ ಕಲಬುರಗಿಯಲ್ಲಿ ನಕಲಿ ಮೊಟ್ಟೆ ಬಂದಿವೆಯಂತೆ ಈ ಸುದ್ದಿ ನೋಡಿ ಪೌಷ್ಟಿಕ ಆಹಾರವಾಗಿ ಮೊಟ್ಟೆಗಳನ್ನು ಪ್ರತಿದಿನ ಊಟದಲ್ಲಿ ಬಳಸಬೇಕೆಂದು ವೈದ್ಯರು ಸೂಚಿಸುತ್ತಾರೆ ಹೀಗಾಗಿ ಈ ಕಾರಣದಿಂದ ಮೊಟ್ಟೆ ತಿನ್ನುವವರಿಗೆ ಹಾಗೂ ಇಷ್ಟಪಟ್ಟು ತಿನ್ನುವ ಮೊಟ್ಟೆ ಪ್ರಿಯರಿಗೆ ಈಗ ಒಂದು ಆಘಾತಕಾರಿ ಸುದ್ದಿಯೊಂದು ಕಾದಿದೆ ಅದೇನೆಂದರೆ ಕೃತಕ ಮೊಟ್ಟೆಗಳು ಕಲಬುರಗಿಯ ಮಾರುಕಟ್ಟೆಯಲ್ಲಿ ಕಂಡಿವೆ ಎನ್ನುವಂಥದ್ದು ಈ ಕುರಿತಾಗಿಯೇ ಮಾಹಿತಿ ನೀಡುವಗೋಸ್ಕರ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಚೇರ್ಮನ್ಗಳಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ ನಾನ್ ವೆಜಿಟೇರಿಯನ್ ಎರಡೂ ಆಹಾರ ಗುಂಪಿನ ಜನ ತತ್ತಿಯನ್ನು ಪೌಷ್ಟಿಕ ಆಹಾರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಆದರೆ ಗುಲ್ಬರ್ಗಾದಲ್ಲಿ ಇತ್ತೀಚೆಗೆ ಈ ಕೃತಕ ತತ್ತಿ ಬಹಳಷ್ಟು ಕಂಡುಬಂದಿವೆ ನಾವು ಈ ತತ್ತಿ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ವಿದ್ಯಾರ್ಥಿಗಳು ಕೃತಕ ತತ್ತಿಯನ್ನು ಐಡೆಂಟಿಫೈ ಮಾಡಿ ತಂದು ಇವೆರಡರಲ್ಲಿ ವ್ಯತ್ಯಾಸ ಇದೆ ಅಂಥೇಳಿ ತೋರಿಸಿದಾಗ ಸೊ ನಾವು ಲ್ಯಾಬೊರೇಟರಿ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ವಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ನೋಡಲಿಕ್ಕೆ ಎರಡಕ್ಕೂ ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಆಗೋದಿಲ್ಲ ಬಾಹ್ಯಕವಾಗಿ ಸೊ ಪ್ರಾಯೋಗಿಕವಾಗಿ ನಾವು ಎರಡನ್ನೇ ಟೆಸ್ಟ್ ಮಾಡಿದಾಗ ಸೊ ಜೈವಿಕ ತತ್ತಿ ಮತ್ತು ಕೃತಕ ತತ್ತಿ ಎರಡೂ ನಾವು ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಿದಾಗ ಸೊ ಜೈವಿಕ ತತ್ತಿನಲ್ಲಿರ್ತಕ್ಕಂಥ ಅಂಶಗಳಿಗೆ ಮತ್ತು ಕೃತಕ ತತ್ತಿಯಲ್ಲಿರ್ತಕ್ಕಂಥ ಅಂಶಗಳಿಗೆ ಎರಡಕ್ಕೂ ಟೋಟಲಿ ಡಿಫ್ರೆನ್ಸ್ ಆಗಿದೆ ಕೃತಕ ತಯಾರಾದಂಥ ತತ್ತಿಗಳಲ್ಲಿ ರಾಸಾಯನಿಕ ಅಂಶಗಳಿವೆ ಜೆಲೆಟಿನ್ ಸೋಡಿಯಂ ಆಲ್ಜನೇಟ್ ಮತ್ತು ಆಲಂ ಈ ರೀತಿ ಇರತಕ್ಕಂಥ ಕೆಮಿಕಲ್ಸ್ಗಳು ಕೃತಕ ತತ್ತಿಯಲ್ಲಿ ಕಾಣಿಸ್ಕೊಂಡಿವೆ ಈ ಎಗ್ ಆಲ್ಬುಮಿನ್ ಪ್ರೋಟೀನ್ ಏನಿದೆ ಅದು ಕೃತಕ ತತ್ತಿಯಲ್ಲಿಲ್ಲ ಸೊ ನೈಸರ್ಗಿಕವಾಗಿ ಜೈವಿಕ ತತ್ತಿ ಏನಿರುತ್ತೆ ಕೋಳೆಯಿಂದ ಬಂದಂಥ ಮೊಟ್ಟೆ ಆ ಮೊಟ್ಟೆನಲ್ಲಿ ಇರತಕ್ಕಂತಹ ಜೈವಿಕ ಅಂಶಗಳು ಬೇರೆ ಮತ್ತು ಕೃತಕ ತತ್ತಿಯಲ್ಲಿರ್ತಕ್ಕಂಥ ರಾಸಾಯನಿಕ ಅಂಶಗಳು ಬೇರೆ ಈ ರಾಸಾಯನಿಕ ಅಂಶಗಳು ಮಾನವನ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಅಂದರೆ ಅಡ್ಡ ಪರಿಣಾಮಗಳು ಬೀರ್ತವೆ ವಿಶೇಷವಾಗಿ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರ್ತವೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಮತ್ತು ಸತತವಾಗಿ ಅವನ್ನೇ ನಾವು ಉಪಯೋಗ ಮಾಡ್ತಾ ಇದ್ದರೆ ಅದು ಕ್ಯಾನ್ಸರ್ ರೋಗಕ್ಕೆ ಕೂಡ ತುತ್ತಾಗ್ತಾ ಇದೆ ಸೊ ಹಾಗಾಗಿ ಈ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಯಥೇಚ್ಛವಾಗಿ ಈ ಕೃತಕ ತತ್ತಿಯನ್ನು ಸಿಗ್ತಾ ಇವೆ ಇದು ಗ್ರಾಹಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇವನ್ನು ಮಾರಾಟ ಮಾಡುವವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಮಾರ್ಕೆಟ್ನಲ್ಲಿ ಲಭ್ಯವಾಗಿವೆ ಇವು ಸೊ ಬಾಹ್ಯಕವಾಗಿ ನೋಡಿದಾಗ ಎರಡಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಆದರೆ
सूक्ष्म ना प्रायोगिकवा नोड़ा एरू बहला व्यत्यास है। पत्रिकोष्ठी स्नेह कटिमनि इतर सदस्य उपस्थितर। इवत्तिन सुद्दी समय स्थळीय सुद्दिगळिगागि नोड्ता इरि सुद्दी समय।